ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಮದುವೆಯಾದ ಮಹಿಳೆಯರಿಗೆ ಅಂದ ಮತ್ತು ಐಶ್ವರ್ಯ ಆಕೆಯ ಕೊರಳಿನಲ್ಲಿರುವ ಮಂಗಳಸೂತ್ರ, ಮಾಂಗಲ್ಯ, ಮಂಗಳಸೂತ್ರ ಅಥವಾ ತಾಳಿ, ಹೀಗೆ ಪದಗಳು ಬೇರೆ ಬೇರೆಯಾಗಿದ್ದರೂ ಅರ್ಥ ಮಾತ್ರ ಒಂದೇ. ಈ ಮಂಗಳಸೂತ್ರವನ್ನು ವಿವಾಹಿತ ಸ್ತ್ರೀಯರು ಮಾತ್ರ ಧರಿಸುವುದೆಂದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಇದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ತಿಳಿಸಲಾದ ಕಡ್ಡಾಯವಾದ ನಿಯಮ. ಗಂಡನು ಹೆಂಡತಿಗೆ ಈ ತಾಳಿಯನ್ನು ಕಟ್ಟಿದಾಗ ವೇದ ಮಂತ್ರಗಳಿಂದ ಈ ಕಾರ್ಯ ನಡೆಯುತ್ತದೆ. ಹೆಂಡತಿಯ ಕೊರಳಿನಲ್ಲಿರುವ ಮಾಂಗಲ್ಯ ಸರ ಮತ್ತು ಹಣೆಯಲ್ಲಿ ಸಿಂಧೂರವು ಗಂಡನ ಪ್ರಾಣವನ್ನು ಹಾಗೆಯೇ ಸಂತೋಷವನ್ನು ಕಾಪಾಡುತ್ತದೆ. ಮಾಂಗಲ್ಯ ಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಗಳನ್ನು ಕೂಡ ಗಂಡನು ತಿಳಿದುಕೊಂಡು ಹೆಂಡತಿಯು ಅದೇ ರೀತಿಯಾಗಿ ಮಂಗಳಸೂತ್ರವನ್ನು ಧರಿಸುವ ಹಾಗೆ ಮಾಡಬೇಕು. ಮಂಗಳಸೂತ್ರದ ವಿಶೇಷತೆ ಮತ್ತು ಮಂಗಳಸೂತ್ರ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರದು ಮತ್ತು ಅದರಲ್ಲಿ ಯಾವುದನ್ನು ಹಾಕಿಕೊಳ್ಳಬಾರದು ಎಂಬಂತಹ ವಿಷಯಗಳನ್ನು ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಹಾಗೆಯೇ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನಿಮ್ಮಲ್ಲಿ ಯಾರಾದರೂ ಅಥವಾ ನಿಮಗೆ ತಿಳಿದಿರುವವರು ಯಾರಾದರೂ ಎಡಿಟರ್ಸ್, ಕಂಟೆಂಟ್ ರೈಟರ್ಸ್ ಇದ್ದರೆ ಒಂದು ಹೊಸ ಚಾನೆಲ್ಗೆ ಬೇಕಾಗಿದ್ದಾರೆ, ಬೆಂಗಳೂರು ಮತ್ತು ಯಲಹಂಕ ಸುತ್ತಮುತ್ತಲಿದ್ದವರು ಈ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ವಿಚಾರಿಸಿ. ಇನ್ನು ವಿಷಯಕ್ಕೆ ಬರೋಣ. ಸ್ನೇಹಿತರೆ, ವಿವಾಹದ ನಂತರ ಸ್ತ್ರೀಯರು ಮಂಗಳಸೂತ್ರವನ್ನು ಧರಿಸಬೇಕು ಎಂಬುದು ನಮ್ಮ ಭಾರತೀಯ ಸಂಪ್ರದಾಯ. ಈ ಆಚಾರವು ಈಗಿನದ್ದಲ್ಲ. ಮದುವೆಯ ದಿನ ವರನು ವಧುವಿಗೆ ತಾಳಿ ಕಟ್ಟುವ ಸಂಪ್ರದಾಯ 6ನೇ ಶತಮಾನದಿಂದಲೇ ಆರಂಭವಾಗಿತ್ತು. ಮಂಗಳಸೂತ್ರ ಎನ್ನುವ ಶಬ್ದವು ಸಂಸ್ಕೃತದಿಂದ ಹುಟ್ಟಿದೆ. ಮದುವೆಯ ಸಂದರ್ಭದಲ್ಲಿ ಮದುಮಗನು ಮದುಮಗಳ ಕೊರಳಿಗೆ ತಾಳಿ ಮಾತ್ರವೇ ಕಟ್ಟುತ್ತಾನೆ. ಆನಂತರ ಮಹಿಳೆಯರು ಈ ತಾಳಿಯ ಜೊತೆ ಪಗಡೆಗಳು, ಮುತ್ತುಗಳು ಮತ್ತು ಚಿಕ್ಕ ಚಿಕ್ಕ ಡಾಲರ್ಗಳನ್ನು ಕೂಡ ಧರಿಸುತ್ತಿರುತ್ತಾರೆ. ಹಾಗೆ ಧರಿಸುವುದು ಫ್ಯಾಷನ್ ಎಂದು ಬಹಳ ಮಂದಿ ಅಂದುಕೊಳ್ಳುತ್ತಾರೆ, ಆದರೆ ಅದು ದೊಡ್ಡ ತಪ್ಪು. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು. ಹಾಗೆಯೇ ಈ ಮಂಗಳಸೂತ್ರವೆನ್ನುವುದು ಗಂಡ ಹೆಂಡತಿಯರ ನಡುವಿನ ಅನುಬಂಧಕ್ಕೆ ಪ್ರತೀಕ. ಮಂಗಳವೆಂದರೆ ಶುಭಪ್ರದ, ಶೋಭಾಯಮಾನ. ಸೂತ್ರವೆಂದರೆ ದಾರ ಅಥವಾ ಆಧಾರವೆಂದರ್ಥ. ವಿವಾಹದ ಭಾಗವಾಗಿ ವರನು ವಧುವಿನ ಕೊರಳಿಗೆ 3 ಗಂಟುಗಳನ್ನು ಹಾಕುವುದು ಸಂಪ್ರದಾಯದ ಪದ್ಧತಿ. ಗಂಡನ ಆಯಸ್ಸು ಚೆನ್ನಾಗಿರಬೇಕೆಂದು, ಆರೋಗ್ಯವಾಗಿರಬೇಕೆಂದು ಮತ್ತು ತನ್ನ ಸಂಸಾರವು 100 ವರ್ಷದ ಆಯಸ್ಸಿನಿಂದ ಸುಖ ಸಂತೋಷಗಳಿಂದ ಕೂಡಿರಬೇಕೆಂದು ವಧುವಿನ ಕೊರಳಿಗೆ 3 ಗಂಟುಗಳನ್ನು ಹಾಕಿಸುತ್ತಾರೆ ವೇದ ಪಂಡಿತರು. ಆ ಮುಕ್ಕೋಟಿ ದೇವಾನುದೇವತೆಯರ ಸಾಕ್ಷಿಯಾಗಿ ಈ ಮದುವೆಯು ನಡೆಯುತ್ತೆಂದು, ಆ ದೇವತೆಯರೆಲ್ಲರೂ ಕೂಡ ಆಶೀರ್ವದಿಸುತ್ತಾರೆಂದು ನಮ್ಮ ಸಂಪ್ರದಾಯದ ನಂಬಿಕೆ. ಆದರೆ ಈಗ ಪ್ರಸ್ತುತ ಈ ಮಹಿಳೆಯರು ಮಂಗಳಸೂತ್ರವನ್ನು ಪಕ್ಕಕ್ಕಿಟ್ಟು ಅದರ ಬದಲಿಗೆ ಟ್ರೆಂಡ್ ಎಂದು, ಫ್ಯಾಷನ್ ಎಂದು ವಿಧ ವಿಧವಾದ ಕರಿಮಣಿ ಸರಗಳನ್ನು ಧರಿಸುತ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮಂಗಳಸೂತ್ರವೆಂದು, ತಾಳಿ ಎಂದು, ಮಾಂಗಲ್ಯವೆಂದು ಹೇಳುತ್ತಿರುತ್ತಾರೆ. ಕಪ್ಪು ಮಿಶ್ರಿತ ಬಂಗಾರದ ಬಣ್ಣದಲ್ಲಿರುವ ಮಂಗಳಸೂತ್ರದಲ್ಲಿ ಆ ಪಾರ್ವತಿ ಪರಮೇಶ್ವರರೇ ವಾಸಿಸುತ್ತಾರೆ ಎಂದು ನಂಬಲಾಗುತ್ತದೆ. ಕಪ್ಪು ಬಣ್ಣದಲ್ಲಿ ಶಿವನು, ಹಾಗೆಯೇ ಚಿನ್ನದ ಬಣ್ಣದಲ್ಲಿ ಪಾರ್ವತೀ ದೇವಿಯು ವಾಸಿಸುತ್ತಿರುತ್ತಾಳೆ. ಯಾವುದೇ ರೀತಿಯ ಕೇಡು ಬರದ ಹಾಗೆ ಸದಾಕಾಲ ವಧುವು ಸುಮಂಗಲಿಯಾಗಿರಬೇಕೆಂದು ಪಾರ್ವತಿ ಮತ್ತು ಪರಮೇಶ್ವರರು ಸ್ತ್ರೀ ಹೃದಯ ಭಾಗಕ್ಕೆ ಅಂಟಿಕೊಂಡಿರುತ್ತಾರೆ. ಆದ್ದರಿಂದಲೇ ಈ ಮಂಗಳಸೂತ್ರವನ್ನು ಸ್ತ್ರೀಯ ಎದೆಭಾಗದವರೆಗೂ ಇರುವ ಹಾಗೆ ನೋಡಿಕೊಳ್ಳುತ್ತಾರೆ. ಎದೆಭಾಗವು ಮಂಗಳಸೂತ್ರಕ್ಕೆ ತಗುಲುತ್ತಾ ಇರುವುದರಿಂದ ಆ ಸ್ತ್ರೀಯು ದೀರ್ಘಕಾಲ ಸುಮಂಗಲಿಯಾಗಿರುತ್ತಾಳೆ. ಮಂಗಳಸೂತ್ರವನ್ನು ಧರಿಸುವುದರಿಂದ ಸ್ತ್ರೀಗೆ ಎಲ್ಲಿಲ್ಲದ ಶಕ್ತಿ ಮತ್ತು ಎಲ್ಲಿಯಾದರೂ ಸರಿ ಹೋರಾಡಬಲ್ಲೆನು ಅಥವಾ ಗೆಲ್ಲಬಲ್ಲೆನು ಎಂಬ ಧೈರ್ಯ ಸಾಹಸಗಳು ಬರುತ್ತವೆ. ಮಂಗಳಸೂತ್ರದಲ್ಲಿ ಅರಿಶಿನದ ದಾರವನ್ನು ಉಪಯೋಗಿಸುತ್ತಾರೆ. ವರನು 3 ಗಂಟುಗಳನ್ನು ಹಾಕಿದ ನಂತರ 1 ಗಂಟೆಗೂ ಕೂಡ ಕುಂಕುಮವನ್ನಿಡುತ್ತಾರೆ. ಮಂಗಳಸೂತ್ರವು ಚಿನ್ನದಿಂದ ಮಾಡಿಸಿದ್ದರೂ ಕೂಡ ಮದುವೆಯಲ್ಲಿ ದಾರವು ಮಾತ್ರ ಅರಿಶಿನ ದಾರವನ್ನು ಬಳಸಬೇಕು. ಇತರ ಯಾವುದೇ ರೀತಿಯ ಲೋಹದ ಸರಗಳನ್ನು ಉಪಯೋಗಿಸಬಾರದು. ಅರಿಶಿನ ಮತ್ತು ಕುಂಕುಮಗಳಲ್ಲಿ ಸರ್ವ ಮಂಗಳವೂ ಅಡಗಿರುತ್ತದೆ. ಆದರೆ ಕೆಲವರು ಮಂಗಳಸೂತ್ರದ ಮೇಲೆ ಶಿಲ್ಪಗಳನ್ನು ಕೆತ್ತಿಸುವುದು, ಬಣ್ಣಗಳನ್ನು ಹಾಕಿಸುವುದು ಮಾಡುತ್ತಿರುತ್ತಾರೆ. ಇನ್ನು ಕೆಲವರು ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಮಂಗಳಸೂತ್ರದ ಮೇಲೆ ಕಾಣಿಸುವ ರೀತಿ ತಯಾರು ಮಾಡಿಸಿಕೊಳ್ಳುತ್ತಾರೆ.
ಆದರೆ ಅಸಲು ಇಂತಹವುಗಳನ್ನು ಮಾಡಬಹುದಾ ಅಥವಾ ಇಲ್ಲವಾ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ನಮಗೆ ಆದರ್ಶ ದಂಪತಿಗಳೆಂದರೆ ನೆನಪಿಗೆ ಬರುವುದು ಯಾರು ಹೇಳಿ? ಸೀತಾರಾಮರು. ಶ್ರೀರಾಮನೆಂದರೆ ಸೀತಾದೇವಿಗೆ ಎಷ್ಟು ಇಷ್ಟವಾ ಎಂದು ಹೇಳುವ ಅಗತ್ಯವಿಲ್ಲ. ಅಂತಹ ಸೀತಾದೇವಿಯು ತನ್ನ ಮಂಗಳಸೂತ್ರದ ಮೇಲೆ ಶ್ರೀರಾಮನ ಚಿತ್ರವನ್ನಾಗಲಿ ಅಥವಾ ಬಣ್ಣಗಳನ್ನಾಗಲಿ ಹಾಕಿಸಿಕೊಂಡಿಲ್ಲವಂತೆ. ಅದೇ ರೀತಿಯಾಗಿ ಸೀತಾದೇವಿಯವರು ಯಾವ ರೀತಿ ಮಂಗಳಸೂತ್ರವನ್ನು ಧರಿಸಿದ್ದಾರೋ ಅದೇ ರೀತಿ ಧರಿಸಿದರೆ ಖಂಡಿತವಾಗಿಯೂ ಸಿರಿ ಸಂಪತ್ತುಗಳು ಲಭಿಸುತ್ತವೆ, ಗಂಡನ ಆಯಸ್ಸು ಗಟ್ಟಿಯಾಗಿರುತ್ತದೆ. ಕೆಲವು ಮಂದಿಗೆ ವೆಂಕಟೇಶ್ವರ ಸ್ವಾಮಿಗಳೆಂದರೆ ಬಹಳ ಇಷ್ಟ, ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ದುರ್ಗಾದೇವಿ ಎಂದರೆ ಇಷ್ಟ. ಹೀಗೆ ಕೆಲವರಿಗೆ ಕೆಲವು ದೇವರುಗಳು ಮತ್ತು ದೇವತೆಗಳು ಇಷ್ಟ. ಅದೇ ರೀತಿ ಯಾರಿಗೆ ಯಾವ ಯಾವ ದೇವರು ಇಷ್ಟವೋ ಅವರ ಪ್ರತಿಮೆಗಳು ಮತ್ತು ಚಿತ್ರಗಳನ್ನು ಮಂಗಳಸೂತ್ರದ ಮೇಲೆ ಹಾಕಿಸಿಕೊಳ್ಳುತ್ತಿರುತ್ತಾರೆ. ಆದರೆ ಸ್ನೇಹಿತರೆ, ಅಂತಹ ಪ್ರತಿಮೆಗಳನ್ನಾಗಲಿ ಅಥವಾ ಚಿತ್ರಗಳನ್ನಾಗಲಿ ಮತ್ತು ಬಣ್ಣಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಕೂಡ ಅಸಲು ಮಂಗಳಸೂತ್ರದ ಮೇಲೆ ಹಾಕಿಸಿಕೊಳ್ಳಲೇಬಾರದು. ಹೀಗೆ ಮಾಡಿದರೆ ಸಿರಿ ಸಂಪತ್ತುಗಳು ಲಭಿಸುವುದಿಲ್ಲ, ಕಷ್ಟಗಳು ಎದುರಾಗುತ್ತವೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಮಂಗಳಸೂತ್ರವನ್ನು ಅವರವರ ಆಚಾರಕ್ಕೆ ತಕ್ಕ ಹಾಗೆ ಮದುವೆಯ ಸಮಯದಲ್ಲಿ ಯಾವ ರೀತಿ ಕಟ್ಟುತ್ತಾರೋ ಅದೇ ರೀತಿ ಧರಿಸುವುದೇ ಉತ್ತಮ. ವಾಸ್ತವವಾಗಿ ಮಂಗಳಸೂತ್ರವನ್ನು ಅರಿಶಿನ ದಾರದಿಂದ ಮಾಡುತ್ತಾರೆ. ಇದಕ್ಕೆ ಒಂದು ಸಂಪೂರ್ಣವಾದ ಶಾಸ್ತ್ರವೇ ಇದೆ. ಇದನ್ನು ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ತಯಾರಿಸುತ್ತಾರೆ. ಇದಕ್ಕೆ ಎಷ್ಟು ಶಕ್ತಿ ಇರುತ್ತದೆಂದರೆ ಅದು ಈಗಾಗಲೇ ಮಂಗಳಸೂತ್ರ ಧರಿಸಿರುವ ಪ್ರತಿಯೊಬ್ಬ ಮಹಿಳೆಗೂ ತಿಳಿದಿರುತ್ತದೆ. ಇದು ಯಾವಾಗ ಭೌತಿಕ ಸನಿಹಕ್ಕೆ ಏರ್ಪಾಡಾಗುತ್ತದೋ ಆಗಲೇ ಅದರಲ್ಲಿ ಶಕ್ತಿಯು ಆಹ್ವಾನವಾಗುತ್ತದೆ. ಈ ಮಂಗಳಸೂತ್ರವನ್ನು ಧರಿಸಿದ ಮೇಲೆ ದಂಪತಿಗಳು ಎಷ್ಟು ಹತ್ತಿರವಾಗುತ್ತಾರೆಂದರೆ ಒಂದಾಗುತ್ತಾರೆಂದರೆ ಇನ್ನು ಆ ಆನಂದವನ್ನು ಯಾರೂ ಕೂಡ ಬೇರೆ ಮಾಡಲಾಗುವುದಿಲ್ಲ. ಒಬ್ಬರಿಂದ ಇನ್ನೊಬ್ಬರನ್ನು ಬೇರೆ ಮಾಡುವುದು ಸಾಧಾರಣವಲ್ಲ, ಬಹಳ ಕಷ್ಟವಾದುದು. ಅಷ್ಟು ಶಕ್ತಿ ಇದೆ ಈ ಮಂಗಳಸೂತ್ರಕ್ಕೆ. ಇನ್ನು ಮಹಿಳೆಯರು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಅಮ್ಮನವರಿಗೆ ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಿ ಆ ಅರಿಶಿನ ಕುಂಕುಮವನ್ನು ಮಂಗಳಸೂತ್ರಕ್ಕೆ ಪೂಜೆಯ ಸಮಯದಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಮಾಡಿದರೆ ಮುತ್ತೈದೆ ಭಾಗ್ಯವನ್ನು ಕಲ್ಪಿಸುವ ಪಾರ್ವತೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತದೆ. ಇನ್ನು ಈ ಮಂಗಳಸೂತ್ರಕ್ಕೆ ಸೇಫ್ಟಿ ಪಿನ್ಗಳಾಗಲಿ ಅಥವಾ ಇತರ ಯಾವುದೇ ಕಬ್ಬಿಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಹಾಕಿಕೊಳ್ಳಬಾರದು. ಮಂಗಳಸೂತ್ರವು ಯಾವಾಗಲೂ ಕೂಡ ಎದೆ ಭಾಗದ ಮೇಲೆ ಅಥವಾ ಒಂಚೂರು ಕೆಳಗಿರಬೇಕು, ಅಂದರೆ ವಕ್ಷಸ್ಥಳವು ಪೂರ್ತಿಯಾಗಿ ದಾಟಿ ಕೆಳಗಿರಬೇಕು. ಮಂಗಳಸೂತ್ರದಲ್ಲಿ ಯಾವಾಗಲೂ ಕೂಡ ಕೆಂಪು ಮತ್ತು ಕಪ್ಪು ಮಣಿಗಳು ಮಾತ್ರವೇ ಇರಬೇಕು, ಅದರಲ್ಲಿ ಬೇರೆ ಬಣ್ಣದ ಮಣಿಗಳು ಇರಬಾರದು ಮತ್ತು ಮುತ್ತುಗಳು ಇರಬಾರದು. ಹಾಗೆಯೇ ಬೇರೆ ರೀತಿಯ ಡಾಲರ್ಗಳು ಕೂಡ ಇರಬಾರದು. ಮಂಗಳಸೂತ್ರವು ಬೆಳೆದರೆ, ಅಂದರೆ ಕಟ್ಟಾದರೆ, ಸ್ನೇಹಿತರೆ, ಮಂಗಳಸೂತ್ರವು ಪವಿತ್ರವಾದುದು. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಇದಕ್ಕೆ ಒಂದು ಮಹತ್ವವಾದ ಸ್ಥಾನವಿದೆ. ಆದ್ದರಿಂದ ಅದನ್ನು ಧರ್ಮದ ಪ್ರಕಾರ ಬೆಳೆದಿದೆ ಎನ್ನಬೇಕು, ಕಟ್ಟಾಗಿದೆ, ತುಂಡಾಗಿದೆ, ಕಿತ್ತು ಹೋಗಿದೆ ಎನ್ನಬಾರದು. ಒಂದು ವೇಳೆ ಹಾಗೆ ಮಂಗಳಸೂತ್ರವು ಬೆಳೆದಾಗ ತಕ್ಷಣವೇ 5 ಪದರ ಬಿಳಿ ದಾರ ತೆಗೆದುಕೊಂಡು ಅದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನು ಲೇಪಿಸಿ ಅದಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿಕೊಂಡು ಅದನ್ನು ಮನೆಯ ಹೆಣ್ಣು ಮಗಳ ಕೈಯಿಂದಾಗಲಿ ಅಥವಾ ಗಂಡನ ಕೈಯಿಂದಾಗಲಿ ಕಟ್ಟಿಸಿಕೊಳ್ಳಬೇಕು. ಒಂದು ವೇಳೆ ಆ ಸಮಯದಲ್ಲಿ ಅವರು ಲಭ್ಯವಿಲ್ಲದಿದ್ದರೆ ನೀವೇ ಧರಿಸಿಕೊಳ್ಳಬಹುದು. ಆನಂತರ ಒಂದೊಳ್ಳೆ ಗಳಿಗೆಯನ್ನು ನೋಡಿಕೊಂಡು ಬೆಳಿಗ್ಗೆ 9 ಗಂಟೆಯೊಳಗೆ ಮತ್ತೆ ಆ ಮಂಗಳಸೂತ್ರವನ್ನು ಧರಿಸಬೇಕು. ಇವೆಲ್ಲಾ ಪದ್ಧತಿಗಳನ್ನು ಯಾವ ಹೆಂಡತಿಯು ಪಾಲಿಸುತ್ತಾಳೋ ಆಕೆಯ ಗಂಡನ ಆಯಸ್ಸು ಬಲವಾಗಿರುತ್ತದೆ. ಸಕಲ ಸೌಭಾಗ್ಯಗಳಿಂದ 100 ವರ್ಷ ಸುಖವಾಗಿ ಜೀವಿಸುತ್ತೀರಾ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ವಿವಾಹವಾದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮಂಗಳಸೂತ್ರದ ವಿಷಯಗಳನ್ನು ಖಂಡಿತ ಪಾಲಿಸಬೇಕು. ಈ ವಿಡಿಯೋ ಇಷ್ಟವಾಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.